ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಲಲ್ಲು ಅನ್ನೋ ಯುವತಿ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತು ನನ್ನನ್ನು ಯಾರಾದರೂ ಪ್ರೀತಿಸಿದ್ರೆ, ನನ್ನನ್ನು ಕಾಮಿಸೋದಕ್ಕೆ ಪ್ರಯತ್ನಿಸಿದರೆ ಎಲ್ಲರೂ ಸಾಯ್ತಾರೆ ಅಂತ ಪೊಲೀಸ್ ಆಫೀಸರ್ಗೆ ಹೇಳುವುದರೊಂದಿಗೆ ಆಫತ್ ಇ ಇಶ್ಕ್ ಅನ್ನೋ ಸಿನಿಮಾ ಶುರುವಾಗುತ್ತೆ. ಈ ಸಿನಿಮಾ ಹಾರರ್ ಥ್ರಿಲ್ಲರ್ ಫೀಲ್ ಕೊಡುವಂತಹ ಫನ್ನಿ ಆ್ಯಂಡ್ ಫ್ಯಾಂಟಸಿ ಡ್ರಾಮಾ. ಇನ್ನು ಮೂವಿಯ ಫ್ಲಾಶ್ ಬ್ಯಾಕ್ಗೆ ಹೋಗೋದಾದ್ರೆ, ಲಲ್ಲುವಿನ ಪೇರೆಂಟ್ಸ್ ಅವಳು ಚಿಕ್ಕವಳಿದ್ದಾಗ ಆಕ್ಸಿಡೆಂಟ್ನಲ್ಲಿ ಸತ್ತೋಗಿರ್ತಾರೆ. ಹಾಗಾಗಿ ಅವಳು ಬಹುಜಿಯನ್ನು ಓಲ್ಡ್ ಲೇಡಿಯ ಸೇವೆ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಬಹುಜಿ ಪ್ಯಾರಲೈಸ್ ಆಗಿ ಹಾಸಿಗೆ ಹಿಡ್ದಿರ್ತಾಳೆ. ಅನಾಥೆಯಾದಂತಹ ಲಲ್ಲು ಬಹುಜಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಇದಕ್ಕೂ ಮುಂಚೆ ಲಲ್ಲುವಿನ ಪೇರೆಂಟ್ಸ್ ತೀರಿಕೊಂಡು ಅವರ ಅಂತಿಮ ಕಾರ್ಯವನ್ನ ಮುಗಿಸಿಕೊಂಡು ಸ್ಮಶಾನದಿಂದ ಬರುವಾಗ ಮತ್ತೊಂದು ಕಡೆ ಆತ್ಮಾರಾಮ್ ಅನ್ನೋ ವ್ಯಕ್ತಿ ಆಕ್ಸಿಡೆಂಟಲ್ ಆಗಿ ಸತ್ತು ಹೋಗ್ತಾನೆ. ಆಗ ಅವನ ಆತ್ಮ ಒಂದು ಫೋನ್ನೊಳಕ್ಕೆ ಸೇರಿಕೊಳ್ಳುತ್ತೆ. ಆ ಫೋನ್ ಲಲ್ಲುಗೆ ಸ್ಮಶಾನದಿಂದ ಬರಬೇಕಾದ್ರೆ ಸಿಗುತ್ತೆ. ಆ ಫೋನ್ನಲ್ಲಿ ಸಾಂಗ್ ಪ್ಲೇ ಮಾಡಿದ್ರೆ ಆತ್ಮಾರಾಮ್ ಅವಳ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಸಾಂಗ್ ಆಡ್ತಾನೆ, ಮಾತಾಡ್ತಾನೆ. ವಿಚಿತ್ರ ಅಂದ್ರೆ ಆತ್ಮಾರಾಮ್ ಇವಳೊಬ್ಬಳಿಗೆ ಮಾತ್ರ ಕಾಣಿಸ್ತಾನೆ. ಹೀಗೆ ಆತ್ಮಾರಾಮ್ ಆಡ್ತಾ ಮಾತಾಡ್ತಾ ಲಲ್ಲುಗೆ ಒಳ್ಳೆಯ ಫ್ರೆಂಡ್ ಆಗಿ ಬಿಡ್ತಾನೆ. ಇನ್ನು ಬಹುಜಿ ಲಲ್ಲುಗೆ ಇನ್ನು ಎಷ್ಟು ದಿನ ಅಂತ ಒಬ್ಳೇ ಬದುಕ್ತೀಯ, ಯಾರನ್ನಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊ ಅಂತ ಹೇಳ್ತಾಳೆ. ಲಲ್ಲು ಕೂಡ ತಾನಿದ್ದ ಮನೆಯ ಕೆಳಗಿದ್ದಂತಹ ಪಾರ್ಲರ್ ಆಂಟಿ ಮಗ ಪ್ರತಾಪ್ನನ್ನ ಒಂದ್ ಸೈಡ್ ಆಗಿ ಲವ್ ಮಾಡ್ತಾ ಇರ್ತಾಳೆ. ಒಂದಿನ ಲಲ್ಲು ಮನೆಯಿಂದ ಹೊರಕ್ಕೆ ಹೋಗಿರ್ತಾಳೆ. ಆಗ ಬಹುಜಿ ತನ್ನ ಫೋನ್ನ ಫ್ರಂಟ್ ಕ್ಯಾಮರಾದಲ್ಲಿ ಬೆಡ್ನ ಹಿಂದೆ ಇದ್ದಂತಹ ತನ್ನ ಗಂಡನ ಫೋಟೋ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗೆ ಟ್ರೈ ಮಾಡ್ತಾ ಮಾಡ್ತಾ ಬೆಡ್ನ ಎಡ್ಜ್ಗೆ ಜರುಗಿ ಕೆಳಗೆ ಬೀಳ್ತಾಳೆ. ಅಲ್ಲೇ ಸತ್ತು ಹೋಗ್ತಾಳೆ. ಆನಂತರ ಬಹುಜಿ ಅಕ್ಕ ತಂಗಿಯರು ಆ ಮನೆಗೆ ಬಂದು, ಲಲ್ಲುವನ್ನ ನೀನು ಅನಿಷ್ಟದ ಹುಡುಗಿ, ನಿಮ್ಮ ಅಪ್ಪ ಮತ್ತು ಅಮ್ಮನನ್ನ ಬಲಿ ತಗೊಂಡೆ, ಈಗ ನಮ್ಮ ಅಕ್ಕನನ್ನು ತಿಂದ್ಕೊಂಡೆ, ಮೊದಲು ಈ ಮನೆಯಿಂದ ಆಚೆ ಹೋಗು ಅಂತ ಬೈತಾರೆ. ಲಲ್ಲುಗೆ ಎಲ್ಲಿಗೂ ಹೋಗೋದೋ ಏನು ಅಂತ ತಿಳಿಯದೆ ಹೇಳ್ತಾ ಆತ್ಮಾರಾಮ್ನ ಕರೀತಾಳೆ. ಆದ್ರೆ ಆತ್ಮಾರಾಮ್ ಬರಲ್ಲ, ಯಾಕಂದ್ರೆ ಆತ ಫುಲ್ ಬ್ಯುಸಿ ಇರ್ತಾನೆ. ಸಿಟಿಯ ಒಂದು ಪ್ಲೇಸ್ನಲ್ಲಿ ಸತ್ತುವಾದ ಮನುಷ್ಯರ ಆತ್ಮಗಳ ಜೊತೆ ಮಾತಾಡ್ತಾ ಹಾಡುಗಳನ್ನ ಆಡ್ತಾ ತನ್ನ ಸಿಂಗಿಂಗ್ ಟ್ಯಾಲೆಂಟ್ ಅನ್ನ ಅವ್ರ ಮುಂದೆ ತೋರಿಸ್ಕೊಳ್ತಾ ಇರ್ತಾನೆ. ಕೊನೆಗೆ ಲಲ್ಲು ಏನೂ ಮಾಡೋದಕ್ಕಾಗದೆ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಬಹುಜಿಯ ರಿಲೇಟಿವ್ ಆದಂತಹ ಪ್ರೇಮ್ ಗುಂಜನ್ ಬಂದು, ಬಹುಜಿ ಈ ಮನೆಯನ್ನ ನಿನ್ನ ಹೆಸರಿಗೆ ವಿಲ್ ಮಾಡಿದ್ದಾರೆ, ನೀನು ಈ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಲಲ್ಲು ಖುಷಿಯಾಗ್ತಾಳೆ. ಲಲ್ಲು ನಮ್ಮ ಅಕ್ಕನ ಆಸ್ತಿ ಎಲ್ಲವನ್ನೂ ಕೂಡ ಲಪಟಾಯಿಸಿ ಬಿಟ್ಟಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ ವಿಕ್ರಮ್ ಅನ್ನು ಪೊಲೀಸ್ ಆಫೀಸರ್ಗೆ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೇಳಲಾಗುತ್ತೆ. ಮತ್ತೊಂದು ಕಡೆ ಲಲ್ಲು ತನ್ನ ಮನೆಯ ಒಂದು ಪೋರ್ಷನ್ ಅನ್ನ ಪೇಯಿಂಗ್ ಎಷ್ಟಿಗೆ ಕೊಡಬೇಕು ಅಂದ್ಕೋತಾಳೆ. ಆಗ ಮನೆಯಲ್ಲಿ ಲಲ್ಲುಗೆ ಶೋಕ್ ಸುಂದರಿಯನ್ನು ಬುಕ್ ಸಿಗುತ್ತೆ. ಶೋಕ್ ಸುಂದರಿ ಒಬ್ಬ ಸುಂದರವಾದ ವೇಷಿಯಾಗಿರ್ತಾಳೆ. ಆಕೆ ಒಬ್ಬ ಕಳ್ಳನನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಸ್ತಾಳೆ. ಆದ್ರೆ ಆ ಕಳ್ಳನಿಗೆ ಇವಳ ಆಸ್ತಿಯ ಮೇಲೆ ಕಣ್ಣು. ಹಾಗಾಗಿ ಆತ ಇವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದನ್ನ ತಿಳಿದಂತ ಅಶೋಕ್ ಸುಂದರಿ ಅವನನ್ನ ಬೆಟ್ಟದ ಮೇಲಿನಿಂದ ಕೆಳಕ್ಕೆ ತಳ್ಳಿ ಕೊಂದು ಹಾಕ್ತಾಳೆ. ಅಂದಿನಿಂದಲೂ ಶೋಕ್ ಸುಂದರಿ ಶಾಪ ಸುಂದರಿ ಆಗ್ತಾಳೆ. ಅವಳನ್ನ ಯಾರೇ ಮುಟ್ಕೊಂಡ್ರು ಕೋರಿಕೊಂಡ್ರು ಸತ್ತು ಹೋಗ್ತಾರೆ ಅಂತ ಆ ಬುಕ್ನಲ್ಲಿ ಬರೆಯಲಾಗಿರುತ್ತೆ. ಇದನ್ನು ಓದಿದಂತ ಲಲ್ಲು ಎಲ್ಲಾ ಕಥೆಯನ್ನು ಆತ್ಮಾರಾಮ್ಗೆ ಹೇಳ್ತಾಳೆ. ಆನಂತರ ಪಾರ್ಲರ್ ಆಂಟಿ ಮಗ ತನ್ನ ಒನ್ ಸೈಡ್ ಲವರ್ ಪ್ರತಾಪ್ನನ್ನ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ. ಅವನಿಗೆ ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡಬೇಕು ಅನ್ಕೊಂತಾಳೆ. ಪ್ರತಾಪ್ ಮನೆಗೆ ಬಂದು ಊಟ ಮಾಡ್ತಾ ಅವಳಿಗೆ ಪ್ರೀತಿಯಿಂದ ಹತ್ತಿರವಾಗಬೇಕು ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಮೀನಿನ ಮುಳ್ಳು ಅವನ ಗಂಟಲಲ್ಲಿ ಸಿಲುಕಿಕೊಂಡು ಉಸಿರಾಡೋಕ್ಕಾಗದೆ ಸತ್ತು ಹೋಗ್ತಾನೆ. ಆನಂತರ ಪ್ರತಾಪ್ನ ಮದರ್ ಕೂಡ ತನ್ನ ಮಗನ ಸಾವನ್ನು ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾಳೆ. ಇನ್ವೆಸ್ಟಿಗೇಷನ್ಗೆ ಬಂದಂತ ವಿಕ್ರಮ್ ನಿಜವಾಗಿ ಮೀನಿನ ಮುಳ್ಳು ಗಂಟಲಲ್ಲಿ ಸಿಲುಕಿದ್ದರಿಂದಲೇ ಪ್ರತಾಪ್ ಸಾವನ್ನಪ್ಪಿದ್ದಾನೆ ಅಂತ ಕನ್ಫರ್ಮ್ ಮಾಡ್ತಾನೆ. ಅಂಡ್ ಇದರಿಂದಾಗಿ ಲಲ್ಲುಗೆ ಪ್ರತಾಪ್ ಸಾವಿಗೆ ಏನೂ ಸಂಬಂಧವಿಲ್ಲ ಅಂತ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ವಿಕ್ರಮ್ ಈ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿರೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆ ಮನೆಯ ಪಕ್ಕದ ಪೋರ್ಷನ್ನಲ್ಲಿ ಸೆಟಲ್ ಆಗ್ತಾನೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಲಲ್ಲು ಒಂದಿನ ಬಹುಜಿ ರಿಲೇಟಿವ್ ಆದಂತಹ ಪ್ರೇಮ್ ಗುಂಜನ್ ಜೊತೆ ಸುತ್ತಾಡೋದಕ್ಕೆ ಅಂತ ಹೊರಕ್ಕೆ ಹೋಗ್ತಾಳೆ. ಆದರೆ ಪ್ರೇಮ್ಗೆ ಅಲ್ಲಿ ಸೆಕ್ಸಿ ಗರ್ಲ್ ಒಬ್ಬಳು ಜೊತೆಯಾಗ್ತಾಳೆ. ಇದರಿಂದಾಗಿ ಪ್ರೇಮ್ ಲಲ್ಲುಗೆ ಲೈಟಾಗಿ ಕೈ ಕೊಟ್ಟು ಅವಳ ಜೊತೆ ಜಂಪ್ ಆಗ್ತಾನೆ. ಮತ್ತೊಂದು ಕಡೆ ಲಲ್ಲು ಮನೆಯೊಳಗೆ ಇಲ್ಲದೇ ಇರೋದನ್ನು ಗಮನಿಸಿದಂಥ ವಿಕ್ರಮ್ ಅವಳ ಮನೆಯೊಳಕ್ಕೆ ಹೋಗಿ ಏನೇನೋ ಹುಡುಕತೊಡಗ್ತಾನೆ. ಆದರೆ ಅಲ್ಲಿ ಶೋಕ್ ಸುಂದರಿಯನ್ನು ಬುಕ್ ಸಿಕ್ಕಿದ್ದರಿಂದ ಅದನ್ನು ಓದತೊಡಗ್ತಾನೆ. ಕೊನೆಗೆ ಮನೆಗೆ ಬಂದಂಥ ಲಲ್ಲು ನನಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇಲ್ಲ ಅಂತ ಬೇಜಾರಾಗ್ತಾಳೆ. ಹಾಗೂ ತನ್ನ ಲುಕ್ಸ್ ಚೆನ್ನಾಗಿ ಕಾಣಬೇಕು ಅಂತ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇರ್ತಾಳೆ. ಆಗ ಪಕ್ಕದ ಪೋರ್ಷನ್ನಿಂದ ಲಲ್ಲುವನ್ನು ಗಮನಿಸ್ತಾ ಇದ್ದಂಥ ವಿಕ್ರಮ್ಗೆ ಕಿಟಕಿಯ ಡೋರ್ ಸಡನ್ ಆಗಿ ಬಡಿಯುತ್ತೆ. ಆನಂತರ ಲಲ್ಲು ಡೇಟಿಂಗ್ ಆಪ್ನಲ್ಲಿ ಬಾಯ್ ಫ್ರೆಂಡ್ ಅನ್ನು ಹುಡುಕತೊಡಗ್ತಾಳೆ. ಅದರೊಳಗೆ ಸುನೀಲ್ ಅನ್ನೋ ಒಬ್ಬ ಯುವಕ ಪರಿಚಯ ಆಗ್ತಾನೆ. ಆತನನ್ನ ಮೀಟ್ ಮಾಡೋಕ್ಕಂತ ಲಲ್ಲು ಬಾತ್ ಟಬ್ನಲ್ಲಿ ಸ್ನಾನ ಮಾಡ್ತಿರ್ತಾಳೆ. ಅವಳು ಸ್ನಾನ ಮಾಡ್ತಿದ್ದಂತ ನೀರು ವಿಕ್ರಮ್ ಇದ್ದಂತ ಪೋರ್ಷನ್ ಕಡೆಗೆ ಹರಿಯುತ್ತೆ. ವಿಕ್ರಮ್ ಆ ನೀರಿನ ಮೇಲೆ ಕಾಲಿಟ್ಟು ಜಾರಿ ಕೆಳಕ್ಕೆ ಬೀಳ್ತಾನೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಲಲ್ಲು ತಾನು ಒಲೆದ ಡ್ರೆಸ್ ಹಾಕೊಂಡು ಸೆಕ್ಸಿಯಾಗಿ ರೆಡಿಯಾಗಿ ಸುನೀಲ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾಳೆ. ಆಗ ಜಾರಿ ಕೆಳಕ್ಕೆ ಬಿದ್ದಿದ್ದಂತ ವಿಕ್ರಮ್ ಹೊರಕ್ಕೆ ಬಂದವಳನ್ನ ನೋಡ್ತಾನೆ. ಅವಳ ಸೌಂದರ್ಯವನ್ನ ಕಂಡು ಸ್ಟನ್ ಆಗ್ತಾನೆ. ನಿನ್ನ ಡ್ರೆಸ್ ತುಂಬಾ ಸೂಪರ್ ಆಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾನೆ. ಲಲ್ಲು ಸುನೀಲ್ನನ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಒಂದಷ್ಟು ಹೊತ್ತು ಮಾತಾಡಿ ಮನೆಗೆ ಅವನನ್ನ ಕರ್ಕೊಂಡು ಬರ್ತಾಳೆ.
ಇನ್ನು ಸುನಿಲ್ ಅವಳ ಅಂದ ಚಂದವನ್ನು ನೋಡಿ ಫುಲ್ ಎಂಜಾಯ್ ಮಾಡಬೇಕು ಅಂದುಕೊಂಡು ಓವರಾಗಿ ವಯಾಗ್ರ ತಗೊಳ್ತಾನೆ. ಅದೇ ಜೋಶ್ನಲ್ಲಿ ಅವಳ ಜೊತೆ ಡ್ಯಾನ್ಸ್ ಮಾಡ್ತಾನೆ. ಆದರೆ ಬಾಡಿ ಸಖತ್ ಹೀಟ್ ಆಗಿ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ. ಇದನ್ನು ನೋಡಿದಂತಹ ಲಲ್ಲು ಭಯಪಡ್ತಾ ಆತ್ಮಾರಾಮ್ನನ್ನ ಕರೆದು ಸೇಮ್ ಶೋಕಸುಂದರಿಗೆ ಹತ್ತಿರವಾದವರು ಸತ್ತೋಗ್ತಾರೆ ಅಂದಂತೆ ನನ್ನ ಇಷ್ಟಪಡೋಕ್ ಬಂದವರೆಲ್ಲ ಸಾಯ್ತಿದ್ದಾರೆ ಅಂತಾಳೆ. ನಂತರ ಲೈಬ್ರರಿಗೆ ಹೋಗ್ತಾಳೆ. ಇನ್ನು ಅಲ್ಲಿ ಲೈಬ್ರರಿಯನ್ ಆಗಿದ್ದಂತಹ ಲೇಡಿ ಕೂಡ ಪಾರ್ಟ್ ಟೈಮ್ ಜ್ಯೋತಿಷಿ. ಹೀಗಾಗಿ ಅವಳು ಲಲ್ಲುವನ್ನು ನೋಡಿದ ತಕ್ಷಣ ನಿನ್ನೊಳಗೆ ದೆವ್ವ ಇದೆಯಮ್ಮ ಅಂತಾಳೆ. ಶೋಕ್ ಸುಂದರಿ ಬುಕ್ ಕೇಳೋದಕ್ಕೆ ಬಂದ್ರೆ ಇವರೇನು ಹೇಳಿದ್ರಲ್ಲ ಅಂತ ಅಂದ್ಕೊಳ್ತಾ ಇರುವಾಗ ಲೈಬ್ರರಿಯಲ್ಲಿ ಏಣಿಯ ಮೇಲೆ ನಿಂತು ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಇವಳತ್ತ ನೋಡಿ ಆಸೆಯನ್ನ ಕಾರಿಕೊಳ್ತಾ ಇರ್ತಾನೆ. ಆದರೆ ಸಡನ್ ಆಗಿ ಮೇಲಿಂದ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾನೆ. ಇದರಿಂದ ಲಲ್ಲು ಭಯಪಡ್ತಾ ಅಲ್ಲಿಂದ ಓಡತೊಡಗ್ತಾಳೆ. ಆಗ ಅವಳು ಹಾಕೊಂಡಿದ್ದಂಥ ವೇಲ್ ಎಗರಿ ವ್ಯಕ್ತಿಯೊಬ್ಬನ ಮೇಲೆ ಬೀಳುತ್ತೆ. ಆ ವೇಲನ್ನು ತೆಗೆದುಕೊಂಡಂತಹ ವ್ಯಕ್ತಿ ಅವಳಿಗೆ ವೇಲನ್ನು ತಲುಪಿಸಬೇಕು ಅನ್ನೋ ಪ್ರೋಸೆಸ್ನಲ್ಲಿ ಕಾರು ಗುದ್ದಿ ಸಾಯ್ತಾನೆ. ನಂತರ ಇವಳು ಓಡ್ತಾ ಇರ್ತಾಳೆ. ಮತ್ತೊಬ್ಬ ವ್ಯಕ್ತಿ ಲಲ್ಲುವನ್ನು ಆಸೆಗಣ್ಣಿನಿಂದ ನೋಡ್ತಿರ್ತಾನೆ. ಆಗ ಸಡನ್ ಆಗಿ ಮೇಲಿಂದ ಫ್ಲವರ್ ಪಾಟ್ ಒಂದು ಅವನ ತಲೆಯ ಮೇಲೆ ಬೀಳುತ್ತೆ. ಆಸೆಗಣ್ಣಿನ ವ್ಯಕ್ತಿಯು ಕೂಡ ಸತ್ತು ಹೋಗ್ತಾನೆ. ನನ್ನಿಂದಾಗಿ ಎಲ್ಲರೂ ಸಾಯ್ತಿದ್ದಾರೆ, ಅದರ ಬದಲು ನಾನೇ ಸತ್ಬಿಟ್ರೆ ಬೆಟರು ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಹೋದಾಗ ವಿಕ್ರಮ್ ಬಂದು ಅವಳನ್ನು ತಡಿತಾನೆ. ಯಾಕೆ ಸಾಯ್ಬೇಕು ಅಂದ್ಕೊಳ್ತಿದ್ಯಾ ಅಂತ ಅವಳನ್ನು ಕೇಳಿ ಮ್ಯಾಟರ್ ತಿಳ್ಕೊಂಡು ನೀನು ಓದಿದಂತಹ ಶೋಕ್ ಸುಂದರಿ ಬುಕ್ಕಲ್ಲಿ ಲಾಸ್ಟ್ ಪೇಜ್ ಮಿಸ್ ಆಗಿದೆ ಅಂತಾನೆ. ಅದರಲ್ಲಿ ಶೋಕ್ ಸುಂದರಿಯ ಮೇಲೆ ಕಾಮದಿಂದಲ್ಲದೆ ಟ್ರೂ ಲವ್ನಿಂದ ಯಾರಾದರೂ ಪ್ರೀತಿಸಿದ್ರೆ ಅವರಿಗೇನೂ ಆಗಲ್ಲ ಮತ್ತು ಶೋಕ್ ಸುಂದರಿಗೆ ಆ ಶಾಪದಿಂದ ವಿಮುಕ್ತಿ ಸಿಗುತ್ತೆ ಅಂತ ಆ ಬುಕ್ನಲ್ಲಿ ಬರೆದಿದೆ ಅಂತ ಲಲ್ಲುಗೆ ಹೇಳ್ತಾನೆ. ಆಗ ಲಲ್ಲು ನನ್ನ ಲೈಫ್ನಲ್ಲೂ ನನ್ನನ್ನು ಟ್ರೂ ಲವ್ ಮಾಡೋರು ಇದ್ದೇ ಇರ್ತಾರೆ, ಒಂದಿನ ನನಗವರು ಸಿಕ್ಕೇ ಸಿಗ್ತಾರೆ ಅಂತ ಸಂತೋಷ ಪಡ್ತಾಳೆ. ವಿಕ್ರಮ್ ಅಲ್ಲಿಂದ ಹೋದ ನಂತರ ಆತ ಅವಳಿಗೆ ತಿಳಿಯದ ಹಾಗೆ ಅವಳ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಳ್ತಾನೆ. ಇನ್ನೊಂದು ಕಡೆ ಬಹುಜಿಯ ರಿಲೇಟಿವ್ ಪ್ರೇಮ್ ಕುಂಚನ್ ಲಲ್ಲುವಿನ ಹೊಸ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ ಶಾಕ್ ಆಗಿ ಹೋಗ್ತಾನೆ. ಅವತ್ತೇ ಅಮ್ಕೋಬಿಡ್ಬೇಕಿತ್ತಲ್ಲ ಅಂತ ಅಂದ್ಕೊಳ್ತಾನೆ. ನಂತರ ಮಾಯದ ಮಾತುಗಳನ್ನು ಹೇಳಿ ಅವಳಿಗೆ ಹತ್ತಿರವಾಗತೊಡಗ್ತಾನೆ. ಲಲ್ಲು ಕೂಡ ವಿಕ್ರಮ್ನನ್ನ ಅವನು ನನ್ನ ರಿಯಲ್ ಆಗಿ ಲವ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಖುಷಿ ಆಗ್ತಾಳೆ. ಕೊನೆಗೆ ಒಂದಿನ ಪ್ರೇಮ್ ಇವತ್ತು ಲಲ್ಲು ಜೊತೆ ಎಲ್ಲ ಮಾಡಬೇಕು ಅಂದ್ಕೊಂಡು ಅವಳ ಮನೆಗೆ ಬರ್ತಾನೆ. ಆದರೆ ಅವನ ಹಿಂದೆ ಒಬ್ಬ ಜೋಕರ್ ಫಾಲೋ ಮಾಡ್ತಿರ್ತಾನೆ. ಪ್ರೇಮ್ ಕುಂಜನ್ ಲಲ್ಲು ಮನೆಯ ಬಿಲ್ಲನ್ನು ಹೊಡಿತಾನೆ. ತಕ್ಷಣ ಮರೆಯಲ್ಲಿದ್ದಂಥ ಜೋಕರ್ ಎಗರಿ ಪ್ರೇಮ್ಗೆ ಚಾಕು ಹಾಕ್ತಾನೆ. ಲಲ್ಲು ಡೋರ್ ತೆಗೆಯುತ್ತಲೇ ಪ್ರೇಮ್ ಅವಳ ಮೇಲೆ ಒರಗಿ ಸತ್ತು ಹೋಗ್ತಾನೆ. ಅದೇ ಟೈಮ್ನಲ್ಲಿ ಮನೆಯ ಸ್ವಿಚ್ ಬೋರ್ಡ್ ರಿಪೇರಿ ಮಾಡ್ತಾ ಇದ್ದಂಥ ವಿಕ್ರಮ್ ಕೂಡ ಕರೆಂಟ್ ಶಾಕ್ ತಗಲಿ ಸತ್ತು ಹೋಗ್ತಾನೆ. ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಮೊದಲನೆಯವನು ಗಂಟಲಲ್ಲಿ ಮೀನಿನ ಮುಳ್ಳು ತಗಲಿಕೊಂಡು ಸತ್ತ, ಆನಂತರ ಹಾರ್ಟ್ ಅಟ್ಯಾಕ್. ಆದರೆ ಪ್ರೇಮ್ ಗುಂಜನ್ ನಿನ್ನ ಮನೆಯ ಬಾಗಿಲಲ್ಲಿ ಚಾಕು ಹಾಕಿದ್ರಿಂದ ಸತ್ತ. ಸೊ ಅವನನ್ನು ಯಾರು ಸಾಯಿಸಿದ್ರು? ಪೊಲೀಸ್ ಆಫೀಸರ್ ವಿಕ್ರಮ್ನನ್ನು ಕೂಡ ಸಾಯಿಸಿದ್ಯಾರು ಅಂತ ಸೀನಿಯರ್ ಪೊಲೀಸ್ ಆಫೀಸರ್ ಕ್ವಶನ್ ಮೇಲೆ ಕ್ವಶನ್ಗಳನ್ನು ಲಲ್ಲುವಿಗೆ ಕೇಳತೊಡಗ್ತಾನೆ. ಲಲ್ಲುವಿಗೆ ಆ ಪ್ರಶ್ನೆಗಳಿಂದ ಹುಚ್ಚು ಹಿಡಿದಂತನಿಸುತ್ತೆ. ಹಾಗಾಗಿ ಅವಳು ಹೇಳಿದ್ನಲ್ವಾ, ನನಗಿರೋ ಶಾಪದಿಂದಾಗಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾಳೆ. ಸರಿಯಾಗಿ ಅದೇ ಸಮಯಕ್ಕೆ ಸತ್ತುವೋದ ಅನ್ನಲಾಗಿದ್ದಂಥ ವಿಕ್ರಮ್ ಅಲ್ಲಿಗೆ ಓಡೋಡಿ ಬರ್ತಾನೆ. ಲಲ್ಲುಗೆ ಪ್ರೇಮ್ ಮರ್ಡರ್ಗೆ ಯಾವುದೇ ಸಂಬಂಧ ಇಲ್ಲ, ಬೇರೊಬ್ಬರ ಫಿಂಗರ್ ಪ್ರಿಂಟ್ಸ್ ಆ ಪ್ಲೇಸಲ್ಲಿ ಸಿಕ್ಕಿದ್ದಾವೆ ಅಂತಾನೆ. ಮತ್ತು ಕೇಸ್ನ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಹೈಯರ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತಾನೆ. ಆನಂತರ ಲಲ್ಲುವನ್ನು ಮನೆಗೆ ಕರ್ಕೊಂಡೋಗಿ ನೀನೇನು ಭಯಪಡಬೇಡ ಅಂತ ಹೇಳಿ ಒಂದಷ್ಟು ಫ್ರೂಟ್ಸ್ ತರ್ತೀನಿ ಅಂತೇಳಿ ಹೊರಕ್ಕೆ ಹೋಗ್ತಾನೆ. ಆದರೆ ಲಲ್ಲು ಈ ಎಲ್ಲ ಶಾಕ್ನಿಂದ ಹೊರಕ್ಕೆ ಬಂದಿರಲ್ಲ, ನನ್ನ ಲೈಫಲ್ಲೇ ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ತುಂಬ ಬಾಧೆ ಪಡ್ತಾಳೆ. ಮತ್ತೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿಂದು ಕೆಳಕ್ಕೆ ಬೀಳ್ತಾಳೆ. ಆನಂತರ ಕಣ್ತೇರೋದು ನೋಡಿದ್ರೆ ಲಲ್ಲು ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ನಲ್ಲಿ ಇರ್ತಾಳೆ. ಅವಳ ಎದುರಿಗೆ ಆತ್ಮಾರಾಮ್ ನಿಂತಿರ್ತಾನೆ. ಲಲ್ಲು ನಾನು ಸತ್ತೋಗ್ಬಿಟ್ನ ಅಂದಾಗ ಆಗ ಆತ್ಮಾರಾಮ್ ಅದಕ್ಕೆ ನನ್ನ ಜೊತೆ ಇದೆಯಾ ಮತ್ತು ಅದಕ್ಕೆ ನನ್ನ ಜೊತೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಆನಂತರ ಆತ್ಮಾರಾಮ್ ಹೇಳ್ತಾನೆ, ಒಂದು ಮಾತು ನೆನ್ಪಿಟ್ಕೊಳ್ಳಲ್ಲು, ನನ್ನಂತೆ ನಿನ್ನ ಅಲ್ಲಾಗ್ಲಿ ಇಲ್ಲಾಗ್ಲಿ ಯಾರೂ ಪ್ರೀತಿಸಲ್ಲ ಅಂತಾನೆ. ನಿನಗೆ ನಾನೇ ಕರೆಕ್ಟ್ ಅಂತ ಹೇಳ್ತಿರೋ ಟೈಮಲ್ಲಿ ಫ್ರೂಟ್ಸ್ ತಗೊಂಡು ಬಂದಂತ ವಿಕ್ರಮ್ ಲಲ್ಲು ಮನೆಯ ಬಾಗಿಲು ಕ್ಲೋಸ್ ಆಗಿರೋದನ್ನ ನೋಡಿ ಮನೆಯೊಳಕ್ಕೆ ಇಣುಕಿ ನೋಡ್ತಾನೆ. ಅಲ್ಲಿ ಲಲ್ಲು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಇದರಿಂದಾಗಿ ವಿಕ್ರಮ್ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇನ್ನೊಂದು ಕಡೆ ಲಲ್ಲು, ಆತ್ಮಾರಾಮ್ ನೀನ್ ನನ್ನನ್ನು ಲವ್ ಮಾಡಬೇಡ, ಯಾಕಂದ್ರೆ ನನ್ನನ್ನು ಲವ್ ಮಾಡಿದವರಿಗೆಲ್ಲ ಏನಾಗುತ್ತೋ ಗೊತ್ತಲ್ವಾ ಅಂದಾಗ ಆತ್ಮಾರಾಮ್ ನಗ್ತಾ, ನನಗೇ ಗೊತ್ತಿಲ್ಲ, ನಾನೇ ಅಲ್ವಾ ಎಲ್ಲರನ್ನೂ ಕೊಂದಿದ್ದು, ನಿನಗೆ ಗೊತ್ತಾಗದಂತೆ ನಿನಗೆ ಹತ್ತಿರ ಆಗದಂತೆ ಅಂತ ಟ್ವಿಸ್ಟ್ ರಿವೀಲ್ ಮಾಡ್ತಾನೆ. ಬಹುಜಿಯನ್ನ ಬೆಡ್ನಿಂದ ಕೆಳಕ್ಕೆ ಬೀಳೋ ತರ ಮಾಡಿ ಕೊಂದಾಗ್ತೆ. ಪ್ರೇಮ್ ಗುಂಜನ್ ಅಫೇರ್ ಇಟ್ಕೊಂಡಿದ್ದಂತಹ ಗೆಳತಿಯ ಗಂಡನಿಗೆ ಪ್ರೇಮ್ನ ವಿಷಯ ತಿಳಿಯುವಂತೆ ಮಾಡಿ ಅವನಿಂದ ಡೆತ್ ಸೆಂಟೆನ್ಸ್ ಬರೆಸಿ ಪ್ರೇಮ್ನನ್ನ ಸಾಯಿಸಿದೆ. ವಿಕ್ರಮ್ಗೆ ಕಿಟಕಿಯಿಂದ ಒಡೆದು ನೀರಿನಿಂದ ಕೆಳಕ್ಕೆ ಬೀಳುವಂತೆ ಮಾಡಿದೆ. ನಂತರ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದೆ. ಆದರೆ ವಿಕ್ರಮ್ ಲಕ್ಕಿ ಫೆಲೋ, ಬದುಕೊಂಬಿಟ್ಟ. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ನೀನು ನನಗೆ ಮಾತ್ರ ಸ್ವಂತ, ನಾನು ಸಾಯೋದಕ್ಕೂ ಮುಂಚಿನಿಂದಲೂ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀನು ಸತ್ತೋದ್ರೆ ನಿನ್ನ ಆತ್ಮ ನನ್ನ ಆತ್ಮ ಎರಡೂ ಜೊತೆಯಾಗಿ ಸೇರಿ ಡ್ಯೂಯೆಟ್ ಆಡ್ಬೋದು ಅಂತಾನೆ. ಆದರೆ ಈಗ ಸಾಯ್ತಾ ಸಾಯ್ತಾ ನನ್ನ ಕಡೆ ಬರ್ತಾ ಇರೋ ನಿನ್ನನ್ನು ವಿಕ್ರಮ್ ಬದುಕಿಸಬೇಕು ಅಂದ್ಕೊಳ್ತಿದ್ದಾನೆ. ಮೊದಲು ಅವನನ್ನು ಸಾಯಿಸಿ ಬಂದ್ಬಿಡ್ತೀನಿ ಅಂತಾನೆ. ಇತ್ತ ವಿಕ್ರಮ್ ಲಲ್ಲು ಹತ್ರಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಆತ್ಮಾರಾಮ್ ಅವನನ್ನು ಅವಳ ಹತ್ರಕ್ಕೆ ಬರೋದಾಗೆ ತುಂಬ ಟ್ರೈ ಮಾಡ್ತಾನೆ.
ಆದರೆ ಅದೆಲ್ಲವನ್ನ ದಾಟಿಕೊಂಡು ಬಂದ ವಿಕ್ರಮ್ ಅವಳನ್ನು ಬದುಕಿಸೋ ಕೊನೆಯ ಪ್ರಯತ್ನ ಎನ್ನುವಂತೆ ಅವಳ ಎದೆಗೆ ಮುಷ್ಟಿಯಿಂದ ಹೊಡಿತಾನೆ. ಆಗ ಅವಳು ನುಂಗಿದ್ದಂಥ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹೊರಕ್ಕೆ ಬರುತ್ತೆ. ಲಲ್ಲುಗೆ ಪ್ರಜ್ಞೆ ಬರತೊಡಗುತ್ತೆ. ಇದರಿಂದಾಗಿ ಆತ್ಮಾರಾಮ್ನ ಆತ್ಮ ವಿಲವಿಲ್ಲ ಅಂತ ಒದ್ದಾಡಿ ಶೂನ್ಯದಲ್ಲಿ ಲೀನವಾಗುತ್ತೆ. ಆನಂತರ ವಿಕ್ರಮ್ ಲಲ್ಲು ಮದುವೆಯಾಗಿ ಒಂದು ಮಗುವಿನ ಜೊತೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡುವುದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.